ಬೌರಹಳ್ಳಿಯಲ್ಲಿ ಒಂದು ಚಿಕ್ಕ ಶಾಲೆ ಇದೆ. ಅದು ತುಂಬಾನೇ ಹಳೆಯದು. ಅದರ ಪರಿಸ್ಥಿತಿ ಅಸ್ತವ್ಯಸ್ತವಾಗಿದೆ. ಮಕ್ಕಳು ಕೂರುವ ಬೆಂಚ್ಗಳಿಗೆ ಧೂಳು ಹಿಡಿದು ಮುರಿದು ಹೋಗಿವೆ. ಬ್ಲಾಕ್ ಬೋರ್ಡ್ನ ಮೇಲೆ ಬಿರುಕು ಬಿದ್ದಿದೆ. ಮಳೆಗಾಲದಲ್ಲಿ ಶಾಲೆಯ ಛಾವಣಿಯಿಂದ ನೀರು ಸೋರುತ್ತವೆ. ಮಕ್ಕಳೇ, ಎಲ್ಲರೂ ಹೋಮ್ವರ್ಕ್ ಚೆಕ್ ಮಾಡಿಸ್ಕೊಳ್ಳಿ. ಸ್ವಲ್ಪ ಹೊತ್ತಲ್ಲಿ ಮಳೆ ಬರೋ ಹಾಗಿದೆ. ಮಳೆ ಬಂದ್ರೆ ನಿಮ್ ಕಾಪಿ ಎಲ್ಲ ನೆಂದು ಹೋಗುತ್ತೆ. ಮಳೆಯಲ್ಲಿ ತಮ್ಮ ಹೋಮ್ವರ್ಕ್ ಒದ್ದೆಯಾಗುವ ಭಯದಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಕರೆಕ್ಷನ್ಗೋಸ್ಕರ ಟೀಚರ್ ಹತ್ರ ನಿಂತಿದ್ದಾರೆ. ಟೀಚರ್ ಎಲ್ಲ ಮಕ್ಕಳ ಹೋಮ್ವರ್ಕ್ ಚೆಕ್ ಮಾಡಿ ಮತ್ತೆ ಅವರಿಗೆ ಹೊಸ ಹೋಮ್ವರ್ಕ್ ಕೊಟ್ಟು ಮನೆಗೆ ಕಳಿಸ್ತಾರೆ. ಸರಿ ಮಕ್ಕಳೇ, ನಾಳೆ ಎಲ್ಲರೂ ನಿಮ್ಮ ಹೋಮ್ವರ್ಕ್ ಅನ್ನ ಮಾಡ್ಕೊಂಡ್ ಬನ್ನಿ. ಮತ್ತೆ ಈಗ ಸೀದಾ ಮನೆಗೆ ಹೋಗಿ. ಯಾರು ನನಗೆ ದಾರಿಯಲ್ಲಿ ಓಡಾಡೋದ್ ಕಾಣಿಸ್ಬಾರ್ದು, ಯಾಕೆಂದ್ರೆ ತುಂಬಾ ಜೋರಾಗಿ ಮಳೆ ಬರುತ್ತೆ. ಒಂದ್ ವೇಳೆ ನೀವೇನಾದ್ರೂ ಮಳೆಯಲ್ಲಿ ನೆಂದ್ರೆ ಹುಷಾರ್ ತಪ್ತೀರಾ. ಸರಿ ಮೇಡಮ್, ನಾವೆಲ್ಲ ಸ್ಕೂಲಿಂದ ಡೈರೆಕ್ಟ್ ಆಗಿ ಮನೆಗೆ ಹೋಗ್ತೀವಿ. ಎಲ್ಲಾ ಸ್ಟೂಡೆಂಟ್ಸ್ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ಅವರೆಲ್ಲ ಹೋದ ನಂತರ ಟೀಚರ್ ಶಾಲೆಯ ಎಲ್ಲಾ ಕಿಟಕಿ ಬಾಗಿಲುಗಳನ್ನ ಮುಚ್ಚಿ ಬೀಗವನ್ನ ಹಾಕ್ತಾರೆ. ನಂತರ ತನ್ನ ಮನೆಗೆ ಹೋಗ್ತಾರೆ. ಎಲ್ಲರೂ ಹೋದ ನಂತರ ತುಂಬಾ ಜೋರಾಗಿ ಮಳೆ ಬರುತ್ತೆ, ಜೊತೆಗೆ ಗುಡುಗು ಸಿಡ್ಲು ಕೂಡ ಬರುತ್ತೆ. ಜೋರಾಗಿ ಗಾಳಿ ಬೀಸಿದ ಕಾರಣ ಶಾಲೆಯ ಕಟ್ಟಡ ಮುರಿದು ಬೀಳುತ್ತೆ. ಮರುದಿನ ಶಾಲೆಗೆ ಟೀಚರ್ ಬಂದಾಗ ಅವರಿಗೆ ಕಾಣಿಸಿದ್ದು ಶಾಲೆ ಮುರಿದು ಬಿದ್ದದ್ದು. ಅಯ್ಯೋ, ಇದನ್ನೊಂದು ನೋಡೋದ್ ಬಾಕಿ ಇತ್ತು. ಹಾಗೂ ಹೀಗೂ ಮಾಡಿ ನಾವ್ ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಈಗ ಅದನ್ನು ಮಾಡೋಕಾಗಲ್ಲ. ಈಗ ಮಕ್ಕಳಿಗೆ ಹೇಗ್ ಓದಿಸ್ಕೊಡೋದು? ಟೀಚರ್ ಹಳ್ಳಿಯ ಮುಖ್ಯಸ್ಥರ ಬಳಿ ಹೋಗ್ತಾರೆ. ಹೋಗಿ ಅಲ್ಲಿ ಇದರ ಬಗ್ಗೆ ದೂರು ಸಲ್ಲಿಸ್ತಾಳೆ. ಮುಖ್ಯಸ್ಥರೆ, ನಮ್ಮ ಶಾಲೆ ಬಿರುಗಾಳಿಯಿಂದಾಗಿ ಬಿದ್ದು ಹೋಗಿದೆ. ನಮಗೆ ಶಾಲೆಗೋಸ್ಕರ ಬೇರೆ ಬಿಲ್ಡಿಂಗ್ ನ ಅವಶ್ಯಕತೆ ಇದೆ. ನೀವು ದಯವಿಟ್ಟು ನಮಗೇನಾದ್ರೂ ಸಹಾಯ ಮಾಡೋಕಾಗತ್ತಾ? ನನ್ನತ್ರ ಅಷ್ಟೊಂದ್ ದುಡ್ಡು ಇಲ್ವಲ್ಲ, ನಾನೊಂದು ಬಿಲ್ಡಿಂಗ್ ಕಟ್ಟುವಷ್ಟು. ಆದ್ರೆ ನಾವು ಸರ್ಕಾರದಿಂದ ಸ್ಕೂಲ್ ಮಾಡಿಸೋದಕ್ಕೆ ಅರ್ಜಿ ಹಾಕ್ಬೋದು. ನೀವೊಂದು ಪತ್ರ ಬರೀರಿ, ನಾನು ಅದಕ್ಕೊಂದು ಸೈನ್ ಹಾಕಿ, ನಾನು ಗ್ರಾಮ ಮೇಲ್ವಿಚಾರಕರ ಮುದ್ರೆ ಹಾಕಿ ಕಾರ್ಯಾಲಯದಲ್ಲಿ ಜಮೆ ಮಾಡಿಸ್ತೀನಿ, ಸರಿನಾ? ಟೀಚರ್ ಶಾಲೆಯ ಬಿಲ್ಡಿಂಗ್ ಅನ್ನು ಕಟ್ಟಿಸಲು ಒಂದು ಅರ್ಜಿಯನ್ನು ಬರೆದು ಮುಖ್ಯಸ್ಥರಿಗೆ ಕೊಡ್ತಾರೆ. ಮುಖ್ಯಸ್ಥರು ಪ್ರಧಾನಿಯ ಮುದ್ರೆಯನ್ನ ಹಾಕಿ ಅದನ್ನು ಹತ್ತಿರದಲ್ಲಿರುವ ಸರ್ಕಾರಿ ಕಚೇರಿಗೆ ಕೊಡ್ತಾನೆ. ಸ್ವಲ್ಪ ದಿನದ ನಂತರ ಒಬ್ಬ ಸರ್ಕಾರಿ ಇಂಜಿನಿಯರ್ ಸ್ಕೂಲ್ನ ನಕ್ಷೆ ಮಾಡೋದಕ್ಕೆ ಮತ್ತು ಜಾಗದ ತುಲನೆ ಮಾಡಲು ಹಳ್ಳಿಗೆ ಬರ್ತಾರೆ. ಇತ್ತಗೊಳ್ಳಿ ಮ್ಯಾಮ್, ನಾನು ಹೊಸ ಸ್ಕೂಲ್ನ ನಕ್ಷೆ ಮಾಡಿದ್ದೀನಿ. ನಾನಿದ್ರ ಒಂದು ಕಾಪಿ ಆಫೀಸಲ್ಲಿ ಜಮೆ ಮಾಡ್ತೀನಿ. ಹೇಗೆ ಸರ್ಕಾರದಿಂದ ಬಜೆಟ್ ಪಾಸ್ ಆಗುತ್ತೋ ಹಾಗೆ ಹೊಸ ಸ್ಕೂಲ್ ಮಾಡೋ ಕೆಲಸ ಶುರು ಆಗುತ್ತೆ. ಟೀಚರ್ಗೆ ನಕ್ಷೆಯನ್ನು ಕೊಟ್ಟ ನಂತರ ಇಂಜಿನಿಯರ್ ಅಲ್ಲಿಂದ ಹೊರಡ್ತಾನೆ ಮತ್ತು ಸರ್ಕಾರಿ ಕಚೇರಿಯಲ್ಲಿ ಸ್ಕೂಲ್ನ ನಕ್ಷೆಯನ್ನು ಕೊಡ್ತಾನೆ. ಆದ್ರೆ ಸರ್ಕಾರಿ ಆಫೀಸರ್ ಇದರ ಬಗ್ಗೆ ಯಾವುದೇ ಗಮನ ಹರಿಸೋದಿಲ್ಲ. ಹಾಗೆ ತುಂಬಾ ಸಮಯ ಕಳೆದ ನಂತರವೂ ಶಾಲೆಯನ್ನು ನಿರ್ಮಿಸುವ ಕೆಲಸ ಶುರುವಾಗುವುದಿಲ್ಲ. ಎಷ್ಟು ತಿಂಗಳುಗಳ ಕಾಲ ಕಾದಿದೀವಿ, ಈಗ ಒಂದು ವರ್ಷ ಆಗ್ತಾ ಬಂತು, ಇನ್ನೂ ಹೊಸ ಶಾಲೆ ನಿರ್ಮಾಣ ಆಗೋ ಸಂಕೇತ ಕೂಡ ಕಾಣ್ತಾ ಇಲ್ಲ. ಸರ್ಕಾರ ನಮಗೆ ಹೊಸ ಶಾಲೆ ನಿರ್ಮಿಸ್ಕೊಡುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಟೀಚರ್ ಇದರ ಬಗ್ಗೆ ಮಾತಾಡೋದಿಕ್ಕೆ ಅಂತ ಇಂಜಿನಿಯರ್ ಆಫೀಸ್ಗೆ ಹೋಗ್ತಾಳೆ. ಬನ್ನಿ ಮೇಡಮ್, ಕೂತ್ಕೊಳ್ಳಿ, ನಾನು ನಿಮ್ಮಲ್ಲಿಗೆ ಬರೋನಿದ್ದೆ. ಸರ್, ಅದು ನಮ್ಮ ಶಾಲೆ ನಿರ್ಮಿಸುವ ಕೆಲಸ ಯಾವಾಗಿಂದ ಶುರುವಾಗುತ್ತೆ? ಒಂದ್ ವರ್ಷ ಆಗೋಯ್ತು, ಇದು ಮಕ್ಕಳ ಭವಿಷ್ಯದ ಪ್ರಶ್ನೆ. ನಾನಂತೂ ಏನ್ ಹೇಳಿ ಮೇಡಮ್, ಅವತ್ತೇ ನಿಮಗೆ ನಕ್ಷೆ ಕೊಟ್ಟಿದ್ದೆ, ಅದು ಪಾಸ್ ಕೂಡ ಆಗಿತ್ತು. ಸರ್ಕಾರದಿಂದ ಸ್ಕೂಲ್ ಮಾಡೋದಕ್ಕೆ ಬಜೆಟ್ ಬಂದಿತ್ತಲ್ವಾ, ಅದನ್ನ ಸರ್ಕಾರಿ ಅಧಿಕಾರಿಗಳು ತಿಂದು ಬಿಟ್ರು. ಮತ್ತೆ ಪೇಪರ್ ನಲ್ಲಿ ಏನ್ ತೋರಿಸಿದ್ದಾರೆ ಅಂದ್ರೆ ಈ ಸ್ಕೂಲ್ ಆಗೋಗಿದೆ ಅಂತ. ಹೌದಾ? ಈಗ ವಿಷಯ ಸರ್ಕಾರಿ ಆಫೀಸರ್ಗಳಿಂದ ಇನ್ನೇನ್ ನಿರೀಕ್ಷಿಸಬಹುದು? ಇವರುಗಳಂತೂ ಮಕ್ಕಳ ಭವಿಷ್ಯವನ್ನು ಕೂಡ ಬಿಟ್ಟಿಲ್ಲ. ಕೊನೆ ಪಕ್ಷ ಈ ಶಾಲೆಯ ದುಡ್ಡನ್ನಾದ್ರೂ ಬಿಡಬಹುದಿತ್ತಲ್ಲ, ಆ ಮಕ್ಕಳಿಗೆ ಒಳ್ಳೇದಾದ್ರೂ ಆಗ್ತಾ ಇತ್ತು. ನಾನು ಕ್ಷಮೆ ಕೇಳ್ತೀನಿ ಮೇಡಮ್, ನಿಮ್ಮ ಮಕ್ಕಳ ಭವಿಷ್ಯ ಹಾಳಾಗಿ ಹೋಯ್ತು, ಆದ್ರೆ ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ. ನಾನಂತೂ ನನ್ನ ಕೆಲಸ ಮಾಡ್ಬಿಟ್ಟಿದ್ದೆ. ಇಲ್ಲ, ನಾನಿಷ್ಟು ಸುಲಭವಾಗಿ ಮಕ್ಕಳ ಭವಿಷ್ಯವನ್ನ ಹಾಳಾಗೋದಿಕ್ ಬಿಡೋದಿಲ್ಲ. ಶಾಲೆಯ ಬಿಲ್ಡಿಂಗ್ ಕಟ್ಲಿಲ್ಲ ಅಂದ್ರೆ ಏನಾಯ್ತು? ನಾನು ಮರದ ಕೆಳಗೆ ಮಕ್ಕಳಿಗೆ ಓದಿಸ್ತೀನಿ, ಆದ್ರೆ ನಾನು ಅವ್ರ ವಿದ್ಯಾಭ್ಯಾಸನ ನಿಲ್ಸೋದಿಲ್ಲ. ಮರುದಿನ ಟೀಚರ್ ಎಲ್ಲರನ್ನ ಒಂದು ದೊಡ್ಡ ಮರದ ಕೆಳಗೆ ಓದ್ಸೋಕ್ ಶುರು ಮಾಡ್ತಾಳೆ. ಎಲ್ಲಾ ಮಕ್ಕಳು ಈ ರೀತಿಯಾದ ತರಗತಿಯಿಂದ ಸಂತೋಷದಿಂದಿದ್ದರು. ಆದರೆ ಇದ್ದಕ್ಕಿದ್ದ ಹಾಗೆ ಮಳೆ ಬರಲಾರಂಭಿಸುತ್ತದೆ. ಮತ್ತೆ ಮಕ್ಕಳು ಮಳೆಯಲ್ಲಿ ನೆನೆದೇ ಇರೋದಕ್ಕೆ ಅಲ್ಲಿ ಇಲ್ಲಿ ಓಡೋಕ್ ಶುರು ಮಾಡ್ತಾರೆ. ಅಯ್ಯೋ, ಎಲ್ಲಿ ಹೋಗ್ತಾ ಇದ್ದೀರಾ? ಹುಷಾರು ಮಕ್ಕಳ, ಮಳೆಯಲ್ಲಿ ಜಾರ್ ಬಿಡ್ತೀರಾ? ಕೆಲವು ಮಕ್ಕಳು ಹತ್ತಿರದಲ್ಲಿ ಕೆಟ್ಟು ನಿಂತಿದ್ದ ಆಟೋದಲ್ಲಿ ಕೂರ್ತಾರೆ. ಟೀಚರ್ ಕೂಡ ರಿಕ್ಷಾದೊಳಗೆ ಹೋಗ್ತಾರೆ. ಮತ್ತೆ ಮುಂದೆ ಡ್ರೈವರ್ನ ಸೀಟಲ್ಲಿ ಕುಳಿತು ಮಕ್ಕಳಿಗೆ ಓದಿಸ್ಕೊಡೋಕ್ ಶುರು ಮಾಡ್ತಾರೆ. ನಮ್ಗೆ ಇದೊಂದು ಒಳ್ಳೆ ಜಾಗ ಸಿಕ್ಕಿದೆ ಮಕ್ಕಳ, ನಾವಿಲ್ಲಿ ಕೂತ್ಕೊಂಡು ಓದ್ಕೊಳ್ಬಹುದು. ಆದ್ರೆ ಮೇಡಮ್, ಈ ರಿಕ್ಷಾದಲ್ಲಿ ನಾವ್ 4 ಜನ ಮಾತ್ರ ಓದ್ಕೊಳ್ಳೋಕ್ ಆಗೋದು, ಉಳಿದ ಸ್ಟೂಡೆಂಟ್ಸ್ ಎಲ್ಲ ಹೇಗ್ ಓದ್ಕೊಳ್ತಾರೆ? ಇದ್ರ ಬಗ್ಗೆ ನಾವೇನಾದ್ರೂ ಯೋಚಿಸ್ಬೇಕು.
ನಾನೇನಾದ್ರೂ ಉಪಾಯ ಹುಡುಕ್ತೀನಿ. ನೀವೆಲ್ಲರೂ ನಿಮ್ಮ ಇವತ್ತಿನ ಲೆಸನ್ ಅನ್ನ ಕಂಪ್ಲೀಟ್ ಮಾಡಿ ಮನೆಗೆ ಹೋಗಿ. ನಾನು ನಾಳೆ ಅಷ್ಟರಲ್ಲಿ ಹೊಸ ಸ್ಕೂಲ್ಗೆ ತಯಾರಿ ಮಾಡ್ತೀನಿ. ಎಲ್ಲ ಮಕ್ಕಳು ಹೋದ ನಂತರ ಟೀಚರ್ ಒಂದು ರಿಕ್ಷಾ ಮೆಕ್ಯಾನಿಕ್ ಹತ್ರ ಹೋಗ್ತಾರೆ. ನಾನು ಮಕ್ಕಳಿಗೋಸ್ಕರ ಒಂದು ಹೊಸ ಶಾಲೆ ಮಾಡ್ಬೇಕು. ನೀವ್ ನನಗೆ ಸಹಾಯ ಮಾಡೋಕಾಗತ್ತಾ? ನಾನು ರಿಕ್ಷಾ ರಿಪೇರಿ ಮಾಡೋನ್ ಮೇಡಮ್. ನಾನು ಬಿಲ್ಡಿಂಗ್ ಕಟ್ಟುವಂತಹ ಮೇಸ್ತ್ರಿ ಅಂತೂ ಅಲ್ಲ. ನಿಮಗೋಸ್ಕರ ಸ್ಕೂಲ್ ಮಾಡ್ಕೊಡೋದಕ್ಕೆ. ನಾನು ರಿಕ್ಷಾದಿ ಶಾಲೆ ಮಾಡ್ಬೇಕು, ಇಟ್ಟಿಗೆದಲ್ಲ. ಅದಕ್ಕೋಸ್ಕರ ನಿನ್ ಹತ್ರ ಬಂದಿದ್ದೀನಿ. ರಿಕ್ಷಾ ಸ್ಕೂಲಾ? ಅದ್ ಹೇಗೆ? ನಾನು ಇಲ್ಲಿವರೆಗೂ ರಿಕ್ಷಾ ಸ್ಕೂಲ್ನ ನೋಡು ಇಲ್ಲ ಮತ್ತೆ ಕೇಳಲು ಇಲ್ಲ. ಮೊದಲನೇ ಸಲ ನಿಮ್ ಬಾಯಿಂದಾನೆ ಕೇಳ್ತಿರೋದು. ಮೇಡಮ್, ನಾನೊಬ್ಬ ಬಡವ. ಇದನ್ನ ನೋಡಿ ನೀವು ನನ್ನ ಹತ್ರ ತಮಾಷೆ ಮಾಡಕ್ ಬಂದಿಲ್ಲ ತಾನೆ? ಒಂದ್ ವೇಳೆ ತಮಾಷೆ ಮಾಡ್ತಿಲ್ಲ ಅಂದ್ರೆ ನೀವೇ ಹೇಳ್ಬಿಡಿ ಅದ್ ಹೇಗೆ ಅಂತ. ಅದು ರಿಕ್ಷಾ ಸ್ಕೂಲ್ನ ಹೇಗ್ ಮಾಡೋದು ಅಂತ ನೋಡಿ. ಅಲ್ಲಿ ತುಂಬಾ ದಿನಗಳಿಂದ ಕೆಟ್ಟು ನಿಂತಿರೋ ರಿಕ್ಷಾಗಳು ತುಂಬಾ ಇವೆ. ನೀವದನ್ನೆಲ್ಲ ಜೋಡಿಸಿ ನನ್ನ ಎಲ್ಲಾ ಸ್ಟೂಡೆಂಟ್ಸ್ಗಳು ಬಂದು ಕೂರೋ ಹಾಗೆ ಒಂದು ರಿಕ್ಷಾ ಸ್ಕೂಲ್ನ ಮಾಡೋಕಾಗತ್ತಾ? ಹೌದಾ, ಅದು ವಿಷಯ. ನೀವ್ ಯಾಕೆ ಮೊದಲೇ ಹೇಳಲಿಲ್ಲ? ಇದನ್ನ ನಾನು ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀನಿ. ನೀವು ನನ್ನ ಕೈ ಚಳಕ ನೋಡಿ ಸಾಕು. ನಾನ್ ಎಲ್ಲ ಹಾಳಾಗಿರೋ ರಿಕ್ಷಾನ ಬಳಸ್ಕೊಂಡು ಹೇಗೆ ಪಾಠಶಾಲೆ ಮಾಡ್ತೀನಿ ಅಂದ್ರೆ ನೀವು ನೋಡ್ತಾ ಇರಿ ಸಾಕು. ಈಗ ಆ ಮೆಕ್ಯಾನಿಕ್ ಕೆಟ್ಟು ನಿಂತಿರುವ ಆಟೋ ರಿಕ್ಷಾಗಳನ್ನ ಒಂದೇ ಜಾಗದಲ್ಲಿ ನಿಲ್ಲಿಸ್ತಾನೆ. ನಂತರ ವೆಲ್ಡಿಂಗ್ ಮಾಡಿ ಒಟ್ಟಿಗೆ ಜೋಡಿಸ್ತಾನೆ. ಇತ್ತಗೊಳ್ಳಿ ಮೇಡಮ್, ನಿಮ್ಮ ರಿಕ್ಷಾ ಸ್ಕೂಲ್ ಚಕ ಚಕ್ ಆಗಿ ರೆಡಿ ಆಗ್ಬಿಟ್ಟಿದೆ. ಓದೋದಕ್ಕೆ ಬ್ಲಾಕ್ ಬೋರ್ಡ್ ಫಿಟ್ ಮಾಡಿದೀನಿ. ತುಂಬಾ ತುಂಬಾ ಧನ್ಯವಾದ. ನಿಮ್ದೇನೇ ಬಿಲ್ ಆಗಿದ್ರು ಅದನ್ನ ನನಗೆ ಕೊಡಿ, ನಾನ್ ನಿಮಗೆ ಪೇ ಮಾಡ್ತೀನಿ. ಏನ್ ಮಾತಾಡ್ತಿದ್ದೀರಾ ಮೇಡಮ್? ನೀವು ಮಕ್ಕಳ ಭವಿಷ್ಯಕ್ಕೋಸ್ಕರ ಇಷ್ಟನ್ನೆಲ್ಲ ಮಾಡ್ತಿದ್ದೀರಾ? ನಾನು ಇಷ್ಟು ಕೆಲಸವನ್ನಾದ್ರೂ ಫ್ರೀಯಾಗಿ ಮಾಡ್ಕೊಡಕ್ ಆಗೋದಿಲ್ವಾ? ಅದು ಅಲ್ದೆ ನನ್ ಮಗಳು ಸುಧಾನಿಗೆ ನೀವೇ ತಾನೇ ಓದ್ಸೋದು? ಸರಿ, ಹಾಗಾದ್ರೆ ನಾನ್ ಹೊರಡ್ತೀನಿ. ಮಕ್ಕಳ ಸ್ಕೂಲಿಗೆ ಟೈಮ್ ಆಗ್ತಾ ಇದೆ. ಈಗ ಟೀಚರ್ ರಿಕ್ಷಾದ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತು ಅದನ್ನ ಓಡಿಸೋಕ್ ಶುರು ಮಾಡ್ತಾಳೆ. ನಂತರ ಮಕ್ಕಳ ಮನೆಗೆ ಹೋಗಿ ಅವರನ್ನ ಪಿಕ್ ಮಾಡ್ತಾಳೆ. ಒಂದು ಹೆಂಗಸನ್ನ ಆಟೋ ಓಡಿಸೋದ್ ನೋಡಿ ಜನರೆಲ್ಲ ನಗ್ತಾರೆ. ಆದ್ರೆ ಟೀಚರ್ ಅವರ ಮಾತುಗಳ ಮೇಲೆ ಗಮನ ಹರಿಸೋದಿಲ್ಲ. ಅರೆ ಅಲ್ಲೋಡಿ, ಒಂದ್ ಹೆಂಗಸು ರಿಕ್ಷಾ ಓಡಿಸ್ತಿದ್ದಾಳೆ. ಈಗ ಟೀಚರ್ ಎಲ್ಲ ಮಕ್ಕಳನ್ನ ಅವರ ಮನೆಯಿಂದ ಪಿಕ್ ಮಾಡ್ತಾಳೆ ಮತ್ತೆ ಎಲ್ಲರನ್ನ ರಿಕ್ಷಾ ಸ್ಕೂಲ್ನಲ್ಲಿ ಓದಿಸ್ತಾಳೆ. ಸ್ಕೂಲ್ನ ನಂತರ ಎಲ್ಲರನ್ನ ಮನೆಗೆ ಡ್ರಾಪ್ ಮಾಡ್ತಾಳೆ. ಎಲ್ಲ ಮಕ್ಕಳು ತುಂಬಾ ಶ್ರದ್ಧೆಯಿಂದ ಓದ್ತಾರೆ ಮತ್ತು ಎಕ್ಸಾಮ್ನಲ್ಲಿ ಟಾಪ್ ಮಾಡ್ತಾರೆ. ಇಲ್ನೋಡಿ ಮಕ್ಕಳೇ, ನಮ್ ಸ್ಕೂಲ್ನ ಬಗ್ಗೆ ನ್ಯೂಸ್ ಪೇಪರ್ನಲ್ಲಿ ಆರ್ಟಿಕಲ್ ಬಂದಿದೆ. ಎಲ್ಲರೂ ಟಾಪ್ ಮಾಡಿದ್ದೀರಾ, ಅದಕ್ಕೆ ಎಲ್ರಿಗೂ ನಿಮ್ಮ ಹೊಸ ಸ್ಕೂಲ್ಗೋಸ್ಕರ ಕಂಗ್ರಾಚುಲೇಷನ್ಸ್. ಈಗ ಈ ವಿಷಯ ಎಲ್ಲಾ ಕಡೆ ಹರಡುತ್ತೆ. ಒಂದು ಟೀಚರ್ ಸ್ಕೂಲ್ ಇಲ್ಲದ ಕಾರಣ ರಿಕ್ಷಾದಲ್ಲಿ ಓಡಾಡ್ತಾ ಮಕ್ಕಳಿಗೆ ಓದಿಸ್ತಾರೆ ಅಂತ. ಸರ್ಕಾರದ ಕಿವಿಗೆ ಈ ವಿಷಯ ಬಿದ್ದ ನಂತರ ಭ್ರಷ್ಟಾಚಾರಿ ಅಧಿಕಾರಿಗಳನ್ನ ಕೆಲಸದಿಂದ ತೆಗೆದುಹಾಕ್ತಾರೆ. ಸ್ಕೂಲ್ ಬಿಲ್ಡಿಂಗ್ ಅನ್ನು ಕಟ್ಟಿಸದೇ ಇದ್ದ ಕಾರಣ ಮತ್ತು ಟೀಚರ್ಗೆ ತಾನು ಮಾಡಿದ ಒಳ್ಳೆ ಕೆಲಸಕ್ಕೆ ಅವಾರ್ಡ್ ಇಂದ ಸನ್ಮಾನಿಸ್ತಾರೆ. ನಾಗ್ಪುರದ ಪುಟ್ಟ ಹಳ್ಳಿಯಲ್ಲಿ ಹರ್ಷ ಇರ್ತಿದ್ದ. ಹರ್ಷ್ ತನ್ನ ತಂದೆ ತಾಯಿಯ ಜೊತೆಗೆ ವಾಸವಾಗಿರ್ತಾನೆ. ಹರ್ಷ್ನ ತಂದೆ ಒಬ್ಬ ಬಡವ ರೈತ ಹಾಗೂ ತಾಯಿ ದರ್ಜಿ ಆಗಿರ್ತಾಳೆ. ಇಬ್ರು ತಮ್ಮ ತಮ್ಮ ಕೆಲಸಗಳನ್ನ ಮಾಡಿ ಮನೆಯನ್ನ ಸಾಗಿಸ್ತಾ ಇರ್ತಾರೆ. ಹರ್ಷ್ನ ವಿದ್ಯಾಭ್ಯಾಸದ ಖರ್ಚಿನ ಕಾರಣದಿಂದ ಇಬ್ಬರಿಗೂ ತುಂಬಾನೇ ಚಿಂತೆ ಆಗ್ತಿರುತ್ತೆ. ನನಗೆ ನನ್ನ ಹರ್ಷ್ ಬಗ್ಗೆ ಚಿಂತೆ ಆಗ್ತಾ ಇದೆ ರೀ. ಅವನು ಓದು ಬರಹದ ಬಗ್ಗೆ, ಹರ್ಷ್ ಇವಾಗ ದೊಡ್ಡವನಾಗಿದ್ದಾನೆ. ಈಗ ನಾವು ಅವನನ್ನ ಸ್ಕೂಲ್ಗೆ ಸೇರಿಸ್ಲಿಲ್ಲ ಅಂತಂದ್ರೆ ಆಮೇಲೆ ದೊಡ್ಡ ಸಮಸ್ಯೆ ಆಗೋಗತ್ತೆ ಅಷ್ಟೇ. ನಾನು ನನ್ನ ಪ್ರಯತ್ನವನ್ನ ಮಾಡ್ತಾ ಇದ್ದೀನಲ್ವಾ ಯಜಮಾನಿ. ನಮ್ಮ ಮಗ ಹರ್ಷ್ ತುಂಬಾ ಚೆನ್ನಾಗಿ ಓದ್ತಾನೆ ಹಾಗೂ ಅವನು ಬುದ್ಧಿವಂತ ಕೂಡ. ಇವಾಗ್ಲೇ ಅವನಿಗೆ ಗಣಿತ ಹಾಗೂ ಇಂಗ್ಲಿಷ್ ಓದೋದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾವು ನಾಳೆ ಬೆಳಗ್ಗೆನೆ ಅವನನ್ನ ಕರ್ಕೊಂಡು ದೊಡ್ಡ ವಿದ್ಯಾಲಯಕ್ಕೆ ಹೋಗೋಣ ಅವನನ್ನ ಅಲ್ಲಿ ಸೇರಿಸೋದಕ್ಕೆ. ಹರ್ಷನ ಕರ್ಕೊಂಡು ಬೆಳಗ್ಗೆನೆ ರಾಮನಾರಾಯಣ್ ಹಾಗೂ ಕುಸುಮ ಒಂದು ದೊಡ್ಡ ವಿದ್ಯಾಲಯಕ್ಕೆ ಹೋಗ್ತಾರೆ. ರಾಮನಾರಾಯಣ್ ಅಲ್ಲಿಯ ಪರಿಸರವನ್ನ ನೋಡಿ ತುಂಬಾನೇ ಆಶ್ಚರ್ಯಗೊಳ್ತಾನೆ. ಅಮ್ಮ, ನಾನ್ ಇದೇ ಸ್ಕೂಲಲ್ಲಿ ಓದ್ತೀನಾ? ಖಂಡಿತ ಪುಟ್ಟ, ನೀನ್ ಇದೇ ಸ್ಕೂಲಲ್ಲಿ ಓದ್ತೀಯ. ಇಲ್ಲಿ ಓದಿ ದೊಡ್ಡ ವ್ಯಕ್ತಿ ಆಗ್ತೀಯ. ಆಮೇಲೆ ಇದೇ ತರ ಇನ್ನು ಎಷ್ಟೋ ಸ್ಕೂಲ್ಗಳನ್ನ ಕಟ್ಟಿಸ್ತೀಯ. ನನಗೆ ತುಂಬಾ ಮುಜುಗರ ಆಗ್ತಾ ಇದೆ. ನಾವಿಲ್ಲಿ ದುಡ್ಡು ಜಾಸ್ತಿ ಕಟ್ಟಬೇಕೇನು? ಅರೆ, ನೀವ್ ಬನ್ನಿ ಮೊದ್ಲು, ಅಲ್ಲಿ ಹೋಗಿ ಏನು ಅಂತ ನೋಡೋಣ. ಅಲ್ಲಿಗೆ ಹೋದ ತಕ್ಷಣ ಗೇಟ್ ಅಲ್ಲಿ ಇರುವಂತಹ ಕಾವಲುಗಾರ ಅವರನ್ನ ತಡಿತಾನೆ. ನೀತಿಗಳೇ, ಎಲ್ಲಿಗೆ ಹೊರಡ್ರೆ? ಅದು ಕೂಡ ಅನುಮತಿ ಇಲ್ದೆ. ಅದೇನಂದ್ರೆ ನಾನು ನನ್ನ ಮಗನನ್ನ ಈ ವಿದ್ಯಾಲಯದಲ್ಲಿ ಅಡ್ಮಿಷನ್ ಮಾಡಕ್ ಬಂದಿದ್ದೀನಿ. ಅಡ್ಮಿಷನ್ ಅದು ಇಲ್ಲ. ನಂಗೆ ಅನ್ಸುತ್ತೆ ನೀನು ನಿನ್ನ ಯೋಗ್ಯತೆಯನ್ನ ಮರ್ತಿದ್ಯ. ಇಲ್ಲಿ ಕೇವಲ ಶ್ರೀಮಂತರು ಬರ್ತಾರೆ ಮತ್ತೆ ನಿನ್ನ ನೋಡಿದ್ರೆ ಅನ್ನಿಸ್ತಾ ಇದೆ ನೀನು ಕಸ ಹೆರ್ಕೋನು ಅಂತ.
ನೀವ್ ಏನ್ ಹೇಳ್ತಾ ಇದ್ದೀರಾ? ನನ್ ಮಗ ಓದೋದ್ರಲ್ಲಿ ತುಂಬಾ ಚುರುಕಾಗಿದ್ದಾನೆ. ದಯವಿಟ್ಟು ನಮ್ಮನ್ನ ಒಳಗ್ ಹೋಗಕ್ ಬಿಡಿ, ನಮಗೆ ಅವಮಾನ ಮಾಡ್ಬೇಡಿ. ನಾನ್ ನಿಮಗ್ ಹೇಳ್ದೆ ತಾನೆ, ಹೊರಟೋಗ್ಬಿಡಿ, ಇಲ್ಲ ಅಂದ್ರೆ ಈ ಕೋಲನ್ನ ನಾನು ಉಪಯೋಗಿಸ್ಬೇಕಾಗುತ್ತೆ. ಆ ಕಾವಲುಗಾರ ಅವರನ್ನ ಅಲ್ಲಿಂದ ಹೊರಗಡೆ ಕಳಿಸ್ಬೇಕು ಅನ್ನೋದ್ರಲ್ಲಿ ಅದೇ ಸಮಯಕ್ಕೆ ವಿದ್ಯಾಲಯದ ಮಾಸ್ಟರ್ ಅಲ್ಲಿಗೆ ಬರ್ತಾರೆ. ಹಾಗೂ ರಾಮನಾರಾಯಣ್ ಹಾಗೂ ಅವನ ಕುಟುಂಬವನ್ನ ನೋಡಿ ಅವ್ರು ಹೇಳ್ತಾರೆ, ವಾಚ್ಮ್ಯಾನ್, ನಾನ್ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಜನರು ಜೊತೆಗೆ ಈ ತರ ಮಾತಾಡ್ಬೇಡ ಅಂತ. ಇವಾಗ ಹೋಗು, ನಿನ್ ಕೆಲ್ಸ ನೋಡ್ಕೋ, ನಾನು ಇವ್ರನ್ನ ನೋಡ್ಕೋತೀನಿ. ನೀವೆಲ್ಲ ನನ್ ಜೊತೆಗೆ ಪ್ರಿನ್ಸಿಪಲ್ ಆಫೀಸಿಗೆ ಬನ್ನಿ. ಹಾಗೂ ಎಲ್ಲರೂ ಸೇರಿ ಪ್ರಿನ್ಸಿಪಲ್ನ ಆಫೀಸಿಗೆ ಬರ್ತಾರೆ. ಅದು ಏನಂದ್ರೆ ಮೇಡಮ್, ಇವರು ನಮ್ಮ ಸ್ಕೂಲಲ್ಲಿ ಅವರ ಮಗನನ್ನ ಸೇರಿಸೋದಕ್ಕಂತ ಬಂದಿದ್ದಾರೆ. ಅದಕ್ಕೆ ನಾನು ಇವರನ್ನ ಒಳಗಡೆ ಕರ್ಕೊಂಡ್ಬಂದೆ. ಮಗು ತುಂಬಾನೇ ಟ್ಯಾಲೆಂಟೆಡ್ ಹಾಗೂ ಬುದ್ಧಿವಂತ. ಹೇಳಿ, ಏನ್ ವಿಷಯ? ನಿಮ್ಗೆ ನಮ್ಮ ಸ್ಕೂಲಿನ ಹೆಸರು ಗೊತ್ತಿದ್ಯಾ? ಇದು ದೀನ ದಯಾಳ ಸ್ಕೂಲು. ಇದು ತುಂಬಾ ದೊಡ್ಡ ಕಾನ್ವೆಂಟ್ ಸ್ಕೂಲು. ಇಂಗ್ಲಿಷ್ ಅವ್ರ ತರ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದನ್ನ ಹೇಳ್ಕೊಡ್ತೀವಿ ನಾವು ಮಕ್ಳಿಗೆ, ಅದರಿಂದ ಅವರಿಗೆ ಅನುಶಾಸನ ಇರುತ್ತೆ. ನಾವು ನಮ್ಮ ಮಗನಿಗೆ ಇದೇ ಗುಣ ಬರಬೇಕು ಅಂತ ಬಯಸ್ತೀವಿ. ಅದಕ್ಕೋಸ್ಕರ ನಾವು ಎಷ್ಟು ಬೇಕೋ ಅಷ್ಟು ಹಣನ ಕಟ್ಟೋದಕ್ಕೆ ತಯಾರಾಗಿದ್ದೀವಿ. ರಾಮನಾರಾಯಣ್ ಹೇಳಿದ ಮಾತನ್ನ ಕೇಳಿ ಪ್ರಿನ್ಸಿಪಲ್ ಹಾಗೂ ಆ ಮಾಸ್ಟರ್ನ ಕಣ್ಗಳು ದುರಾಸೆಯಿಂದ ಹೊಳೆಯೋದಕ್ಕೆ ಶುರು ಆಗ್ತವೆ. ಆಗ ಮಾಸ್ಟರ್ ಆ ಪ್ರಿನ್ಸಿಪಲ್ ಮೇಡಮ್ಗೆ ಕಿವಿಯಲ್ಲಿ ಹೇಳ್ತಾನೆ, ಈ ಬಡವರು ತುಂಬಾ ಮುಗ್ಧರು, ಆದರೆ ಇವರ ಮುಗ್ಧತೆಯನ್ನ ನಾವು ತುಂಬಾನೇ ಉಪಯೋಗಿಸ್ಬೋದು. ಇವ್ರ ಮಗನನ್ನ ಓದ್ಸೋದಕ್ಕೆ ಇವನ್ ಎಷ್ಟು ಬೇಕೋ ಅಷ್ಟು ಹಣವನ್ನ ಕಟ್ತಾನೆ. ನೀವ್ ಹೇಳೋದಾದ್ರೆ ನಾನ್ ಇವರಿಂದ ಎರಡ್ ಪಟ್ಟು ಹೆಚ್ಚು ಹಣನ ತಗೊಂಡ್ಲ? ಇದೇನಾದ್ರೂ ಹೇಳೋ ಅಂತ ಮಾತಾ? ಅವ್ರ ಕಡೆಯಿಂದ ದುಡ್ಡು ಬಂದ್ರೆ ತಾನೇ ನಮ್ಮನೆ ನಮ್ ಮಕ್ಳು ಎಲ್ಲ ಖುಷಿಯಾಗಿರೋಕಾಗೋದು. ಎಷ್ಟು ಲೂಟಿ ಮಾಡೋದಕ್ಕಾಗತ್ತೋ ಲೂಟಿ ಮಾಡಿ. ನಮ್ಮ ಈ ಸ್ಕೂಲಲ್ಲಿ 25,000 ರೂಪಾಯಿ ಅಡ್ಮಿಷನ್, ನಾನು ಇವರಿಗೆ 50,000 ಅಂತ ಹೇಳ್ತೇನೆ. ನೀವು ಹೌದು ಅಂತ ಹೇಳಿ. ರಾಮನಾರಾಯಣ್, ನೀವು 50,000 ತಂದು ಕಟ್ಬಿಡಿ, ಮತ್ತೆ ನಿಮ್ಮ ಮಗನನ್ನ ಈ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸಿ. ಯಜಮಾನ್ರೆ, ಇಷ್ಟೊಂದು ದುಡ್ಡನ್ನ ನಾನು ಎಲ್ಲಿಂದ ತರಲಿ? ಇದಕ್ಕೆ ನನಗೆ ಸ್ವಲ್ಪ ಸಮಯ ಸಿಗ್ಬೋದಾ? ನೋಡಿ, ಒಂದ್ ವೇಳೆ ನಿಮ್ಮ ಮಗುವಿನ ಭವಿಷ್ಯದ ಸುರಕ್ಷತೆ ಬೇಕು ಅಂದ್ರೆ ಈ ಸ್ಕೂಲಿಗೆ ಸೇರ್ಸಿ, ಇಲ್ಲ ಅಂದ್ರೆ ನಮ್ ಸಮಯ ಹಾಳು ಮಾಡಬೇಡಿ. ಹೊರಡಿ ಇಲ್ಲಿಂದ, ಪೂರ್ತಿ ದುಡ್ಡು ನಾವು ಹೊಂದಿಸ್ಕೊಂಡ್ಮೇಲೆ ಇಲ್ಲಿಗೆ ಬನ್ನಿ. ರಾಮನಾರಾಯಣ, ಕುಸುಮ ಹಾಗೂ ಹರ್ಷ ಅಲ್ಲಿಂದ ನಿರಾಶೆಗೊಂಡು ವಾಪಸ್ ಹೋಗ್ತಾರೆ. ಅಪ್ಪ, ನನ್ನ ಏಜಿನ ಹುಡುಗರೆಲ್ಲ ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ತುಂಬಾ ಸುಂದರವಾದ ಟಿಫಿನ್ ಜೊತೆಗೆ, ನಾನು ಯಾವಾಗ ಹೋಗ್ತೀನಿ? ನೀನ್ ಖಂಡಿತವಾಗ್ಲೂ ಹೋಗ್ತೀಯ ಮಗು, ಸ್ವಲ್ಪ ಕಾಯ್ಬೇಕು ಅಷ್ಟೇ. ಹರ್ಷ್ ಬಗ್ಗೆ ನನ್ಗೆ ತುಂಬಾ ಚಿಂತೆ ಆಗ್ತಾ ಇದ್ದಾರೆ. 50,000 ರೂಪಾಯಿ ನಾವ್ ಎಲ್ಲಿಂದ ತರೋದು? ನನ್ ಮಗನನ್ನ ಓದ್ಸೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಯಾಕ್ ನಾವು ನಮ್ ಹಳ್ಳಿಗೆ ಹೋಗಿ ರಾಮು ಕಾಕನ್ ಸಹಾಯ ಕೇಳ್ಬಾರ್ದು? ಆ ಹಳ್ಳಿನಲ್ಲಿ ತುಂಬಾ ಹಳುಬ್ರು ಮತ್ತೆ ಚೆನ್ನಾಗ್ ಓದ್ಕೊಂಡಿರೋರು ಅವ್ರೊಬ್ರೇ, ಅವರು ನಮ್ ಸಹಾಯ ಖಂಡಿತ ಮಾಡ್ತಾರೆ. ರಾಮನಾರಾಯಣ ಹಾಗೂ ಕುಸುಮ್ ರಾಮು ಕಾಕನ ಮನೆಗೆ ಹೋಗ್ತಾರೆ ಹಾಗೂ ಅವರಿಗೆ ಎಲ್ಲ ವಿಷಯವನ್ನ ಹೇಳ್ತಾರೆ. ಆಗ ರಾಮು ಕಾಕ ಅವ್ರಿಗೆ ಹೇಳ್ತಾರೆ, ನೀನ್ ಯಾಕೆ ನಿನ್ ಮಗನನ್ನ ನಮ್ಮ ಊರಿನ ವಿದ್ಯಾಲಯಕ್ಕೆ ಸೇರಿಸೋದಿಲ್ಲ? ನಮ್ ಹಳ್ಳಿ ವಿದ್ಯಾಲಯದಲ್ಲ, ನಮ್ ಹಳ್ಳಿನಲ್ಲಿ ವಿದ್ಯಾಲಯ ಎಲ್ಲಿದೆ? ಹಳ್ಳಿಯಲ್ಲಿ ಒಳ್ಳೆಯ ಶಿಕ್ಷಣ ಸಿಗೋದಿಲ್ಲ, ಅದಕ್ಕೆ ಅಲ್ವಾ ಅವರನ್ನ ಬೇರೆ ಊರು ಅಥವಾ ಸಿಟಿಗ್ ಕಳಿಸೋದು, ಅದು ಓದೋದಕ್ಕೆ. ನೀವಿಬ್ರು ನನ್ ಜೊತೆಗೆ ಬನ್ನಿ, ನಾನ್ ನಿಮ್ಮಿಬ್ರಿಗೆ ನಮ್ ಹಳ್ಳಿಯಲ್ಲಿ ಏನೋ ತೋರಿಸ್ತೀನಿ. ರಾಮು ಕಾಕ ಕಾಡಿನ ಮಾರ್ಗವಾಗಿ ಒಂದು ಗುಹೆ ಹತ್ರ ಕರ್ಕೊಂಡು ಹೋಗ್ತಾರೆ ಹಾಗೂ ಹೇಳ್ತಾರೆ, ಈ ಗುಹೆ ಒಳಗ್ ಹೋಗಿ, ನಿಮಗೆ ಎಲ್ಲ ಗೊತ್ತಾಗುತ್ತೆ. ಕುಸುಮ್ ಹಾಗೂ ರಾಮನಾರಾಯಣ ಗುಹೆ ಒಳಗಡೆ ಹೋದ ತಕ್ಷಣ ಅವ್ರು ಯಾವುದೋ ಬೇರೆ ಪ್ರಪಂಚಕ್ಕೆ ಹೋಗ್ಬಿಡ್ತಾರೆ ಹಾಗೂ ಅವರ ಮುಂದೆ ಒಂದು ದೊಡ್ಡ ಪಾಠಶಾಲೆ ಕಾಣಿಸ್ಕೊಳ್ಳುತ್ತೆ. ಅದು ಪೂರ್ತಿಯಾಗಿ ಚಿನ್ನದಾಗಿರುತ್ತೆ. ಆ ಪಾಠಶಾಲೆಯಲ್ಲಿ ಚಿನ್ನದ ಗಂಟೆ ಇರುತ್ತೆ, ಚಿನ್ನದ ಬ್ಲಾಕ್ ಬೋರ್ಡ್, ಚಿನ್ನದ ಬೆಂಚ್, ಅದ್ರ ಮೇಲೆ ಕೂತು ಎಲ್ಲ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಕುಸುಮ ಹಾಗೂ ರಾಮನಾರಾಯಣ್ ತುಂಬಾನೇ ಆಶ್ಚರ್ಯ ಪಡ್ತಾರೆ ಹಾಗೂ ರಾಮು ಕಾಕನ ಹತ್ರ ಕೇಳ್ತಾರೆ, ಇದೆಲ್ಲ ಹೇಗಾಗಕ್ ಸಾಧ್ಯ? ನಮ್ ಹಳ್ಳಿಯಲ್ಲಿ ಚಿನ್ನದ ಪಾಠಶಾಲೆ ಹೇಗಾಗೋದಕ್ ಸಾಧ್ಯ? ಹಾಗೂ ಇದು ಗುಪ್ತವಾಗಿ ಹಾಕಿದೆ. ಆವಾಗ ರಾಮು ಕಾಕ ಅವರಿಗೆ ಎಲ್ಲ ವಿಷಯ ಹೇಳ್ತಾರೆ. ಆಗ್ಲರ ಭಯಕ್ಕೆ ಈ ನಮ್ಮ ಪೂರ್ವಜರು ಈ ಸ್ಕೂಲ್ ಅನ್ನ ಇಲ್ಲಿ ಮಾಡಿದ್ರು, ಯಾಕಂದ್ರೆ ನಮ್ಮ ಸಂಸ್ಕೃತಿ ಮತ್ತೆ ನಮ್ಮ ವಿಚಾರಣೆ ಬದಲಾಗ್ಬಾರ್ದು. ನನ್ನ ತಂದೆ ಈ ಪಾಠಶಾಲೆಯ ಮುಖ್ಯಸ್ಥರು, ಒಂದಿನ ಅವರನ್ನ ಆಂಗ್ಲರು ಹಿಡ್ದಿದ್ರು. ನಿಮ್ಮಂತ ಬಡವರು ನಮ್ಮ ತರಹದ ಸ್ಕೂಲ್ ಅನ್ನ ಓಪನ್ ಮಾಡ್ತಾ ಇದ್ದೀರಾ? ನಿಮ್ಮಣ್ಣ ನಾನು ಬಿಡೋದಿಲ್ಲ. ಆದ್ರೆ ನಾವು ನಿಮಗೆ ಏನ್ ದ್ರೋಹ ಮಾಡಿದೀವಿ? ನಿಮ್ಮ ಮಕ್ಕಳನ್ನ ಓದಿಸಿ ನಮ್ಗಿಂತ ಅವರನ್ನ ಇಂಟೆಲಿಜೆಂಟ್ ಮಾಡ್ಬೇಕಂತಿದ್ದೀರಾ? ನಾನು ಇದನ್ನ ಮಾಡೋದಕ್ಕೆ ಬಿಡೋದಿಲ್ಲ. ನಿನಗೆ ನಮ್ಮಿಂದ ಏನ್ ಬೇಕು? ನಾವ್ ಏನ್ ಮಾಡ್ಬೇಕು? ಈ ನಾಗ್ಪುರ ಹಳ್ಳಿಯಲ್ಲಿ ಎಷ್ಟೆಲ್ಲ ಚಿನ್ನ ಇದೆಯೋ ಅದನ್ನ ನಮಗ್ ತಂದು ಕೊಡು, ಹಾಗೂ ನಿಮ್ಮ ಈ ಸ್ಕೂಲ್ ಅನ್ನ ಕ್ಲೋಸ್ ಮಾಡಿ, ಇಲ್ಲಿಂದ ಹೊರಟು ಹೋಗಿ. ಅರ್ಥ ಆಯ್ತಲ್ವಾ ನಿಂಗೆ? ನಾನು ಈ ಚಿನ್ನವನ್ನ ಯಾವುದೇ ಕಾರಣಕ್ಕೂ ಕೊಡಲ್ಲ. ಎಲ್ಲ ಚಿನ್ನವನ್ನ ತಗೊಂಡು ಕಾಡಲ್ಲಿ ನಾನು ಬಚ್ಚಿಡ್ತೀನಿ ಹಾಗೂ ನನ್ನದೇ ಆದ ಪ್ರಪಂಚ ಕಟ್ತೀನಿ.
ಆ ಸಮಯದಿಂದ ಹಿಡಿದು ಇಲ್ಲಿಯವರೆಗೂ ನಾವು ನಾಗ್ಪುರದವರು ಈ ಚಿನ್ನದ ಸ್ಕೂಲನ್ನ ಗುಪ್ತವಾಗಿ ನಡೆಸ್ತಾ ಇದ್ದೀವಿ. ಅಯ್ಯೋ ದೇವ್ರೆ, ನಿಜವಾದ ವಿಷಯ ಇದ ಹಾಗಾದ್ರೆ? ಹಾಗಾದ್ರೆ ನೀವು ನನ್ನ ಮಗುನ ಈ ನಿಮ್ ಚಿನ್ನದ ಸ್ಕೂಲಿಗೆ ಸೇರಿಸ್ಕೋತೀರಾ? ನಮ್ಮೆಲ್ಲ ದಯೆ ಮಾಡಿ ರಾಮಕಾಕ, ನನ್ನ ಮಗನಿಗೆ ಶಿಕ್ಷಣ ಅತ್ಯಗತ್ಯ. ನಾನು ನಿನ್ನ ಮಗನನ್ನ ಯಾವಾಗ ಇಲ್ಲಿ ಸೇರಿಸ್ಕೋತೀನಿ ಅಂದ್ರೆ ಸಿಟಿ ಸ್ಕೂಲಿನ ದುರ್ವ್ಯವಹಾರವನ್ನ ನೀನು ಕಂಡುಹಿಡಿದಾಗ. ಅವರು ನಮ್ಮ ಹಳ್ಳಿಯ ಎಷ್ಟೋ ಜನರಿಗೆ ಮೋಸ ಮಾಡಿದ್ದಾರೆ, ಅವರಿಗೆ ನೀನು ಶಿಕ್ಷೆ ಕೊಡಬೇಕು. ನಾವು ಖಂಡಿತ ಹಾಗೆ ಮಾಡ್ತೀವಿ, ಅವರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತೀವಿ. ಅದಕ್ಕೆ ನಾವೊಂದು ಸಾಕ್ಷಿನ ಹುಡ್ಕೋಬೇಕು. ಮೊದಲು ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ಅವ್ರು ಎಷ್ಟು ಹಣನ ಕೇಳಿದಾರೋ ಅಷ್ಟು ಹಣನ ನೀನ್ ತಗೊಂಡು ಹೋಗು. ನಾನು ಈ ವಿಷಯವನ್ನ ಪೊಲೀಸರಿಗೆ ಹೇಳ್ತೀನಿ, ಆಗ ನಾವು ಅವರನ್ನ ಸಾಕ್ಷಿ ಸಮೇತ ಹಿಡಿಬಹುದು. ಕುಸುಮ್ ಹಾಗೂ ರಾಮ್ ನಾರಾಯಣ್ ಹಾಗೆಯೇ ಮಾಡ್ತಾರೆ. ಅವರು ಹಣವನ್ನ ತಗೊಂಡು ಆ ಕಾಸ್ಟ್ಲಿ ವಿದ್ಯಾಲಯಕ್ಕೆ ಹೋಗ್ತಾರೆ. ಹಾಗೂ ರಾಮ್ ನಾರಾಯಣ್ ಪ್ರಿನ್ಸಿಪಲ್ಗೆ ಹೇಳ್ತಾನೆ, ಮೇಡಮ್ ತಗೊಳ್ಳಿ ನಿಮ್ಮ ಈ ಹಣ, 50,000 ರೂಪಾಯಿ ಇದೆ. ಹಾ ಹಾ, ಕೊಡಿ ಕೊಡಿ. ನನಗ್ ಮುಂಚೆನೆ ಗೊತ್ತಿತ್ತು ನೀವ್ ನಿಮ್ ಮಗುನ ನಮ್ ಸ್ಕೂಲಲ್ಲೇ ಓದಿಸ್ತೀರಾ ಅನ್ನೋದು. ಅಲ್ಲ, ಈ ಸ್ಕೂಲ್ ಎಷ್ಟು ಚೆನ್ನಾಗಿದೆ, ಅವನಿಗೆ ಇಂಥ ಒಳ್ಳೆ ಸ್ಕೂಲ್ ಎಲ್ಲಿ ಸಿಗುತ್ತೆ ಹೇಳಿ. ಕೊಡಿ, ಆ ದುಡ್ಡನ್ನ ನನ್ನ ಕೈಯಲ್ಲಿ ಕೊಡಿ. ರಾಮ್ ನಾರಾಯಣ ಹಣವನ್ನ ಪ್ರಿನ್ಸಿಪಲ್ಗೆ ಕೊಟ್ಟ ತಕ್ಷಣ ಪ್ರಿನ್ಸಿಪಲ್ ಅದನ್ನ ತಗೊಂಡ ತಕ್ಷಣ ಕೋಣೆ ಒಳಗಡೆ ಪೊಲೀಸ್ ಅವರು ಬಂದ್ಬಿಡ್ತಾರೆ ಹಾಗೂ ಅವಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡ್ಬಿಡ್ತಾರೆ. ನಾವು ನಿನಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಳ್ಳೆಯ ಶಿಕ್ಷಣ ಕೊಡ್ತೀವಿ. ನಾನು ನನ್ನ ಗಂಡ ಕಷ್ಟಪಟ್ಟು ಹಗಲು ರಾತ್ರಿ ಬೇರೆಯವ್ರ ಮನೇಲಿ ಕೆಲಸ ಮಾಡಿ ನಾವು ನಮ್ಮ ಮಗುನ ಓದಿಸ್ಬೇಕು ಅಂತಿದ್ವಿ, ಆದ್ರೆ ನಿಮಗೆ ನಿಮ್ಮಂಥವ್ರಿಗೆ ನಾಚಿಕೆ ಅನ್ನೋದೇ ಇಲ್ವಾ? ಪ್ರಿನ್ಸಿಪಲ್ ಹಾಗೂ ಮಾಸ್ಟರ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತಾರೆ. ಹಾಗೂ ಇದೇ ತರ ಹರ್ಷ್ ತನ್ನ ಚಿನ್ನದ ಪಾಠಶಾಲೆಯಲ್ಲಿ ತನ್ನ ಶಿಕ್ಷಣವನ್ನ ಮುಂದುವರಿಸ್ತಾನೆ.